ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಂದಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀ ಗುರು ಸಿದ್ಧಾರೂಢ ಗುರುವೇ, ನಿಮ್ಮ ಪಾದಕ ಶಿರಬಾಗಿರುವಿ. ಶ್ರೀ ಗುರುನಾಥಾರೂಢ ಪ್ರಭುವೇ, ನಿಮ್ಮ ಪಾದಕ ಶಿರಬಾಗಿರುವಿ. ಹರನೇ ನರ ಜನ್ಮಾಯನಗಿದು ಸಾಕೋ ಸಾಕು. ಬಾಲಬ್ರಹ್ಮಚಾರ್ಯಾಗಿ ಮೆರದಿ ಕಾಮದೇನು ಕೈಯಲ್ಲಿ ತುಳದಿ. ನಾ ಅಂದರೆ ನರಕಕ್ಕೆ ಎಳದಿ, ಬೇಕೆಂದರೆ ಬೆಂಕಿಯ ಸುರದಿ. ರಕ್ತ ಮಾಂಸ ಹತ್ತೀತಿ ಚರ್ಮ, ಮಲಮೂತ್ರ ಮಾಡ್ತೇನು ಕರ್ಮ. ನರನಾಡಿ ನಡಿಶವ ವರ್ಮ, ಎಲವಿನೊಳಗ ಯಾವುದರ ಧರ್ಮ. ಮರಳಿ ಮರಳಿ ಜನ್ಮವು ಬೇಡ, ಜಗದೊಳಗೆನ್ನೂ ಶಿಡಬೇಡ. ಕರುಣಿಸೋ ಗಂಗಾಧರಣಿ ಪಾರ್ವತೀ ಪರಮೇಶ್ವರಣಿ. ಶ್ರೀ ಗುರು ಸಿದ್ಧಾರೂಢ ಗುರುವೇ, ನಿಮ್ಮ ಪಾದಕ ಶಿರಬಾಗಿರುವೆ. ಶ್ರೀ ಗುರುನಾಥಾರೂಢ ಪ್ರಭುವೇ, ನಿಮ್ಮ ಪಾದಕ ಶಿರಬಾಗಿರುವೆ. ಹರನೇ ನರ ಜನ್ಮ ಎನಗಿದು ಸಾಕು ಸಾಕು ಅಂಥೇಳಿ ಹಳ್ಳಿಗಳಲ್ಲಿ ಎಷ್ಟು ಸುಂದರವಾದಂತಹ ಭಜನೆಯನ್ನು ಸಿದ್ಧಾರೂಢರನ್ನು ಕುರಿತು ಮಾಡ್ತಾರೆ ನೋಡ್ರಿ. ಹಳ್ಳಿಗಳಲ್ಲಿ ಇರುವಂತಹ ಭಜನಾ ಪದಗಳನ್ನು ಭಕ್ತಿಯಿಂದ ಆಲಿಸಿದ್ರೆ ಮುಕ್ತನಾಗೋದ್ರೊಳಗೆ ಯಾವ ಸಂಶಯನೂ ಇಲ್ಲ. ಭಕ್ತಿಯಿಂದ ಆ ಭಜನೆಯನ್ನು ಮಾಡಿದ್ರೂ ಮುಕ್ತನಾಗೋದ್ರೊಳಗೆ ಯಾವ ಸಂಶಯನೂ ಇಲ್ಲ. ಆದರೆ ಆ ಹಳ್ಳಿಗಳಲ್ಲಿ ಎಂಥ ಪರಿಸ್ಥಿತಿ ಬಂದುಬಿಟ್ಟೈತಿಪ್ಪ ಅಂದರೆ, ವ್ಯವಹಾರಕ್ಕಾಗಿ ಭಜನೆ ನಡೆದೈತಿ. ಎಲೆಡಿಕೆ ತಿನ್ನೋದು, ಉಗುಳೋದು, ಭಜನೆ ಮಾಡೋದು. ತಂಬಾಕು ತಿನ್ನೋದು, ಉಗುಳೋದು, ಭಜನೆ ಮಾಡೋದು. ಹಾಗಾಗಿ ಭಜನೆ ಮಾಡೋರೂ ಉದ್ಧಾರ ಆಗವಲ್ರು. ಮತ್ತು ಯಾವುದಾದ್ರು ಜಾತ್ರೆಯಾಗ ಭಜನೆ ಅವ್ರಿಗೆ ರೊಕ್ಕ ಕೊಟ್ಟು ಕರೆಸೋದು, ಯಾರು ಸತ್ತಾಗ ಅವ್ರಿಗೆ ಭಜನೆಗೆ ರೊಕ್ಕ ಕೊಟ್ಟು ಕರೆಸೋದು. ಹೆಣ ಮನಕ್ಕೆ ಕೊಟ್ಟು ಬಂದ್ರಪ್ಪ ಅಂದ್ರೆ ಭಜನೆ ಕಡೆ ಹಳ್ಳಿ ನೋಡೋಂಗಿಲ್ಲ. ಇವರು ಈ ವ್ಯವಹಾರ ನಡೆಸ್ಯಾರ, ಅವರು ಆ ವ್ಯವಹಾರ ನಡೆಸ್ಯಾರ. ಹೇಳೋರು ಒಂದು ವ್ಯವಹಾರ ನಡೆಸಿವೆ ಹಾಡ ಭಜನೆ ಹಾಡೋರು, ಮತ್ತು ಭಜನೆ ಮಂದಿನ ಕರೆಯೋರು ಒಂದು ವ್ಯವಹಾರ ನಡೆಸಿದೆವು. ನಮ್ಮದೆಲ್ಲ ಪರಿಸ್ಥಿತಿ ಹೀಗಾಗಿ ಬರೀ ಅವನ್ನ ಕೇಳಿ ಬಿಟ್ಟುಬಿಟ್ವಿ, ಹಾಡಿ ಬಿಟ್ಟುಬಿಟ್ವಿ. ಉದ್ಧಾರ ಆಗಿಲ್ಲ ಯಾಕಪ್ಪ ಅಂತಂದ್ರೆ, ಅದರ ಒಳಗೆ ಹೊಕ್ಕ ಅಂತರಂಗದೊಳಗೆ ಅದನ್ನು ಪ್ರವೇಶ ಮಾಡಿಕೊಂಡು ನಿಜವಾಗಿ ಅದನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ. ಎಷ್ಟು ಚಂದ ಬೇಡಿದ್ರು ಆ ಭಜನೆ ಒಳಗೆ. ಸಾಕಪ್ಪ ತಂದೆ ಈ ನರಜನ್ಮ ಸಾಕು ಅಂತಂದ್ರು ಅಲ್ಲ. ಸಾಕ್ಷಾತ್ ಬಾಲಬ್ರಹ್ಮಚಾರಿಯಾಗಿ ನೀ ಮೆರದಿ ಕಾಮಧೇನುವನ್ನು ಕೈಯೊಳಗೆ ಹಿಡ್ಕೊಂಡು ಬೇಕಾದ್ದನ್ನು ಅನುಭವಿಸ್ಬೇಕಾಗಿತ್ತು. ಆದರೆ ಬೇಕೆನ್ನೋದಕ್ಕೆ ಬೆಂಕಿ ಸುರಿದಿಪ್ಪ, ಕಷ್ಟವನ್ನು ಅನುಭವಿಸಿದಿ. ನೀನೇ ಹಿಂಗೆ ಮಾಡಿದಾಗ ನನ್ನಂಥ ಪಾಮರರದು ಏನದಕ್ಕೆ? ಈ ನರಜನ್ಮನ ಬ್ಯಾಡಪ್ಪ ಸಿದ್ಧಾರೂಢ, ಈ ನರಜನ್ಮನ ಬ್ಯಾಡಪ್ಪ ಗುರುನಾಥಾರೂಢ. ನಮಗೆ ಮೋಕ್ಷವನ್ನು ಕೊಡುವಂಥ ಭಕ್ತಿಯಿಂದ ಭಜನೆಯಲ್ಲಿ ಪ್ರಾರ್ಥನೆ ಮಾಡಿದರು. ಅಂಥ ಪ್ರಾರ್ಥನೆ ಹೃದಯದಿಂದ ಹೊರಗೆ ಬರಬೇಕು ನೋಡ್ರಿ, ಅಂತರಾಳದಿಂದ ಹೊರಗೆ ಬರಬೇಕು. ವ್ಯವಹಾರ ಆಗಬಾರ್ದು ನೋಡ್ರಿ. ನಾವು ಪ್ರತಿಯೊಂದನ್ನು ವ್ಯವಹಾರಕ್ಕೆ ಇಟ್ಕೊಂಡ್ಬಿಟ್ಟೇವೆ. ಅದಕ್ಕೆ ನಮಗೆ ಮೋಕ್ಷದ ಹಂಬಲ ಭಾಳಿಲ್ರಿ. ನಿಜವಾದ ಮುಮುಕ್ಷುಗಳಲ್ಲ ನಾವು. ನಿಜವಾದ ಮುಮುಕ್ಷು ಏನು ಮಾಡ್ತಾನಂದ್ರೆ, ಮೋಕ್ಷವನ್ನು ಬಿಟ್ಟರೆ ಬೇರೆ ಏನೂ ಅಪೇಕ್ಷೆ ಪಡುವುದಿಲ್ಲ. ರಕ್ತ ಮಾಂಸ ಹತ್ತೀತಿ ಚರ್ಮ, ನರನಾಡಿ ನಡೆಸವ ವರ್ಮ, ಮಲಮೂತ್ರ ಮಾಡ್ತಿನೋ ಕರ್ಮ, ಎಲ್ಲವಿನೊಳಗೆ ಯಾವುದರ ಧರ್ಮ ಅಂತ ಎಷ್ಟು ಚಂದ ಕೇಳಿದರು.
ಮರಳಿ ಮರಳಿ ಜನ್ಮವು ಬೇಡ, ಜನ್ಮಾಂತರ ಜನ್ಮಿಸಲು ಬೇಡ, ಜಗದೊಳಗನ್ನು ಉಸಿಡಬೇಡಪ್ಪ ಅಯ್ಯಪ್ಪ ಸಿದ್ಧಾರೂಢ ಅಂತ ಎಷ್ಟು ಭಕ್ತಿಯಿಂದ ಬೇಡಿದ್ರು ನೋಡ್ರಿ. ಎಷ್ಟು ದೊಡ್ಡ ಶ್ರೀಮಂತನಿದ್ದಾನಪ್ಪ ಅಂದ್ರೂ ಅವಂದು ಚಿಂತೆ, ಎಂಥ ಬಡವದಾನಪ್ಪ ಅಂದ್ರೂ ಅವಂದು ಚಿಂತೆ, ದೊಡ್ಡ ನೌಕರಿ ಐತಿಪ್ಪ ಅಂದ್ರೂ ಒಂದು ಚಿಂತೆ, ನಿರುದ್ಯೋಗಿ ಅದಾನಂದ್ರೂ ಒಂದು ಚಿಂತೆ, ಸಂಸಾರಿ ಅದಾನಂದ್ರೆ ಒಂದು ಚಿಂತೆ, ಸನ್ಯಾಸಿ ಅದಾನಂದ್ರೆ ಒಂದು ಚಿಂತೆ, ಭಾಳ ಮಕ್ಕಳಾಗಿದಾವಪ್ಪ ಅಂದ್ರೆ ಒಂದು ಚಿಂತೆ, ಬಂಜದೇನಂದ್ರೂ ಒಂದು ಚಿಂತೆ. ಚಿಂತೆಯನ್ನು ಬಿಟ್ಟರೆ ಜಗತ್ತಿನೊಳಗೆ ಏನೂ ಇಲ್ಲ ಇಲ್ಲೇನೋಪ ಅನ್ನುವಂಥ ಭಾವ ಬರಕತ್ತೈತಿ. ಸಾಕನಿಸ್ಬೇಕು ನೋಡ್ರಿ, ಅಂದಾಗ ಆ ಮೋಕ್ಷ ಸಿಗತೈತ್ರಿ. ಏನು ಸಾಕನಿಸ್ಬೇಕಂದ್ರೆ ಈ ಲೌಕಿಕ ಜಗತ್ತು ಸಾಕನಿಸ್ಬೇಕು ರೀ. ಒಬ್ಬ ಮಹಾತ್ಮರು ಇದ್ರಂತ ಆ ಮಹಾತ್ಮರು ಹರಿದಿದ್ದಂಗಿ ಹಾಕೊಂಡು ಕುಂಡಿರ್ತಿದ್ರು, ಹರಿದಿದ್ದ ಚಪ್ಪಲ್ ಹಾಕೊಂಡು ಕುಂಡಿರ್ತಿದ್ರು, ಒಂದು ಒಡಕ ಪರ್ಯಾಣ ಒಡೆದಿದ್ದ ಮಣ್ಣಿನ ಒಂದು ಪಾತ್ರೆ ಒಳಗೆ ಭಿಕ್ಷಾನ್ನವನ್ನು ಬೇಡಿ ಉಣ್ತಿದ್ರು, ಆನಂದದಿಂದ ತಮ್ಮೊಳಗೆ ತಾವು ಇರ್ತಿದ್ರು. ಒಬ್ಬ ದೊಡ್ಡ ಶ್ರೀಮಂತ ಊರಾಗಿನವ ನೋಡ್ತಿದ್ದ ದಿನ ಆ ಮಹಾತ್ಮರನ್ನು. ಅಲ್ಲೆಲ್ಲ ಗೊತ್ತಿತ್ತು ಏನಂದ್ರೆ ಆ ಮಹಾತ್ಮರ ಆಶೀರ್ವಾದ ಆತಪ್ಪ ಅಂದ್ರೆ ನಮ್ಮ ಭಾಗ್ಯೋದಯ ಆಗತೈತಿ ಅಂತ ಊರಾಗಿನ ಮಂದಿಗೆಲ್ಲ ಗೊತ್ತಿತ್ತದು. ಆವಾಗ ಈ ಸಾವುಕಾರ ವಿಚಾರ ಮಾಡಿ ಹೇಳಿದ ಮನೆಯಾಗ ಏನಂದ್ರೆ ನಾಳೆ ಆ ಮಹಾತ್ಮನ ಆಶೀರ್ವಾದ ತೊಗೊಂಡು ಬರ್ತೇನೆ ಅಂತಂದ. ಆವಾಗ ಅವನ ಮನೆಯೊಳಗೆ ಕೆಲಸ ಮಾಡವಂದ, ಆ ಮಹಾತ್ಮರ ಆಶೀರ್ವಾದ ಸಿಗೋದು ಅಷ್ಟು ಸರಳ ಇಲ್ಲ ಅಂತ ಹೇಳಿದ ಕೆಲಸದವ. ಆವಾಗ ಸಾವುಕಾರ ಹೇಳಿದ, ನನ್ನ ಹಂತೆಕ್ಕೆ ಎಂಥದೈತೆ ರೊಕ್ಕ, 1,000 ರೂಪಾಯಿ ಹೋದ ಮುಂದೆ ಇಟ್ಟು ನಿಂದ್ರೆ ಹೆಂಗೆ ನೋಡಿ, ಆಶೀರ್ವಾದ ಯಾಕೆ ಮಾಡೋದಿಲ್ಲ ನೋಡೋನು, ನನ್ನ ರೊಕ್ಕದಿಂದ ಬೇಕಾದ್ದನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿದವ ಮನೆಯಾಗಿನ ಆಳ ಮನುಷ್ಯಾಗ. ಮರಣೆ ದಿನ ಎದ್ದ, ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು 1,000 ಬಂಗಾರದ ದೊಡ್ಡ ವರಾಹಗಳನ್ನು ಇಟ್ಟುಕೊಂಡು ಮಹಾತ್ಮರ ಹಂತಕ್ಕೆ ಹೋದ. ಮಹಾತ್ಮರ ಹರಿದಿದ್ದಂಗೆ ಹರಿದಿದ್ದ ಚಪ್ಪಲಿ, ಹರಿದಿದ್ದ ಜೋಳಿಗೆ ಒಡಕ ಪರ್ಯಾಣವನ್ನು ಇಟ್ಟುಕೊಂಡು ಕುಂತಿದ್ರು. ಹೋದವನ 1,000 ರೂಪಾಯಿ ಬಂಗಾರದ ದುಡ್ಡಿನ ಚೀಲ ಅವ್ರ ಮುಂದಿಟ್ಟ ನಮಸ್ಕಾರ ಮಾಡಿದ. ಆವಾಗ ಆ ಮಹಾತ್ಮರು ಏನಪ್ಪ ಇದು ಅಂತ ಕೇಳಿದರು. ಯಪ್ಪ 100 ಬಂಗಾರದ ವರಾಹ ಅದಾವ್ರಿ ಅಂತಂದ. ಅವನು ನೋಡ್ರಿ ಕೈಯಾಗ ಹಿಡ್ಕೊಂಡ, ನೋಡಿ ಆ ಚೀಲ ನೋಡಿ ಏನಂದ್ರಂತ, ಮತ್ತು ಇವೆಷ್ಟು ಅದಾವೋ ಇನ್ನೂ ಅದಾವೋ ಅಂತ ಕೇಳಿದರು. ಸಾವುಕಾರ ಏನಂತ ಹೇಳಿದ ಗೊತ್ತೇನ್ರಿ, ಮನ್ಯಾಗೂ ಪೂರ ಅವ ತುಂಬಿದವ್ರಿ, ಬ್ಯಾಂಕ್ನ್ಯಾಗೂ ಪೂರ ಅವ ತುಂಬಿದವ್ರಿ, ಸಾಕಷ್ಟು ಎಲ್ಲಿ ನೋಡಿದಲ್ಲಿ ರೊಕ್ಕನ ತುಂಬೈತ್ರಿ ಇದಷ್ಟು ಯಾಕಂದ. ಅಷ್ಟಂದ ಮೇಲೆ ಆ ಮಹಾತ್ಮರು ಒಂದು ಮಾತಂದ್ರಂತ, ಏನಂದ್ರೆ ಇನ್ನೂ ಬೇಕೇನ ಇವು ನಿನಗೆ ಅಂತ ಕೇಳಿದರು. ಅಷ್ಟನ್ನುಗುಡದ ಸಾವುಕಾರ ಅಂದ, ಕೊಟ್ರೆ ಯಾರು ಬೇಡ ಅಂತಾರ್ರಿ ಅಪ್ಪ, ಬೇಕಂದವ ಅವೇನು ತಿಳ್ಕೊಂಡಿದ್ದ, ಮಹಾತ್ಮರು ನಿಂದಿದ್ದ ಸಂಪತ್ತು ಡಬಲ್ ಆಗಲಿ ಅಂತ ಆಶೀರ್ವಾದ ಮಾಡ್ತಾರಂತ ತಿಳಿದಿದ್ದ. ಡಬಲ್ ಮಾಡೋಕೆ ನಿಂತಿರ್ತೀವಿ ನಾವು ಎಲ್ಲ ದುಡ್ಡು. ಆವಾಗ ಮಹಾತ್ಮರು ಅಂದರು, ನಿನ್ನ ಮನೆಯಾಗೂ ಸಾಕಷ್ಟು ರೊಕ್ಕನ ತುಂಬೈತಿ, ನಿನ್ನ ಬ್ಯಾಂಕ್ನ್ಯಾಗೂ ಸಾಕಷ್ಟು ರೊಕ್ಕನ ತುಂಬೈತಿಪ್ಪ, ಆದರೆ ನಿನ್ನ ಮನಸ್ಸು ಮಾತ್ರ ಕಾಲಿನ ಉಳಿದ ತಿನ್ನೂ ತೃಪ್ತಿಯಾಗೇ ಇಲ್ಲ. ನನ್ನ ಮನೆಯೊಳಗನೂ ಖಾಲಿನ ಐತಿ, ನನ್ನ ಬ್ಯಾಂಕಿನೊಳಗೂ ಖಾಲಿನ ಐತಿ, ಆದರೆ ನನ್ನ ಮನಸ್ಸು ಮಾತ್ರ ತೃಪ್ತಾಗಿಬಿಟ್ಟೈತಿಪ್ಪ, ಸಾಕನಿಸಿಬಿಟ್ಟೈತಿ, ನಿನಗಿನ್ನೂ ಬೇಕಂದ್ರೆ ಹುಣ ಅಂದಿಪ್ಪ ಅಂದಮೇಲೆ
ನಾ ಬ್ಯಾಡ ಅಂದ ಮೇಲೆ ನಿಜವಾದ ಸಾಹುಕಾರ ನೀ ಅಲ್ಪ. ನಾನು ಅದಕ್ಕೆ ಸಾಹುಕಾರ ಯಾವಾಗೂ ಬಡವರಿಗೆ ಕೊಡಬೇಕು, ಬಡವರ ಕಡೆಯಿಂದ ಸಾಹುಕಾರ ತಗೋಬಾರ್ದು. ಅದಕ್ಕೆ ನಿಜವಾದ ಸಾಹುಕಾರ ನಾನು ಅದೇನಿ, ನಿನ್ನ 1,000 ರೂಪಾಯಿ ಮನೆ ಓದಿ ಇಟ್ಕೋಬೋನಂತ ಹೇಳ್ಯಾರ ಅವನ ಕೈಯಾಗ ನಾ ಹೊಳ್ಳಿ ಕೊಟ್ಟಿದ್ರಂತ. ಹಿಂಗಿರ್ತೈತೆ ನೋಡ್ರಿ ಮಹಾತ್ಮರ ಒಂದು ಲೀಲೆ ಅನ್ನೋದು. ಯಾವಾಗ ಸಾಕಂತಿತ್ತಲ್ಲ ಆವಾಗ ಮುಕ್ತಿ ನೋಡ್ರಿ. ಅಷ್ಟು ಮಟ್ಟ ಮುಕ್ತಿ ಇಲ್ಲ ತಿಳ್ಕೋಬೇಕು. ಎಷ್ಟು ನಿನ್ನ ಜೀವನದೊಳಗೆ ಕಷ್ಟವನ್ನು ಅನುಭವಿಸ್ತೀ ಅಷ್ಟು ಸಾಕಂತಿದ್ದಿ, ಎಷ್ಟು ನಿನ್ನ ಜೀವನದೊಳಗೆ ಸುಖವನ್ನು ಅನುಭವಿಸ್ತೀ ಅಷ್ಟು ಬೇಕನ್ನಿಸ್ತೈತಿ. ಅದಕ್ಕೆ ಬೇಕಂಥೇಳಿ ಬಾಳೋಕ್ಕಿಂತನೂ ಸಾಕಂಥೇಳಿ ಯಾವ ಬಾಳ್ತಾನಲ್ಲ ಅವ ಮುಕ್ತನಾಗತಾನ. ಇಲ್ಲ ಅಂದ್ರೆ ಮುಕ್ತಿ ಇಲ್ಲ. ಸಿದ್ಧಾರೂಢರ ಮನಸ್ಸು ಮಾಡಿದ್ರಪ್ಪ ಅಂದ್ರೆ ಬಂಗಾರದ ಹಾಸಿಗೆ ಮೇಲೆ ಮಲ್ಕೋಬಹುದಾಗಿತ್ತು. ಗರ್ಗದ ಮಡಿವಾಳ ಅಜ್ಜವ್ರನ ಆಗಲಿ, ಮುರುಗೋಡದ ಚಿದಂಬರ ದೀಕ್ಷಿತ್ರನ ಆಗಲಿ, ಸೇಗಾವದ ಗಜಾನನ ಮಹಾರಾಜರನ ಆಗಲಿ, ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರನ ಆಗಲಿ, ಗೋಂದಾವಲಿಯ ಬ್ರಹ್ಮ ಚೈತನ್ಯರನ ಆಗಲಿ, ಶಿರಡಿ ಸಾಯಿಬಾಬಾನ ಆಗಲಿ, ಶಿಶುನಾಳ ಶರೀಫರನ ಆಗಲಿ, ಗೋವಿಂದ ಭಟ್ರನ ಆಗಲಿ, ಶಿರಹಟ್ಟಿ ಫಕೀರೇಶ್ವರರನ ಆಗಲಿ, ಗಾಡಿಗೆ ಮಹಾರಾಜರನ್ನ ಆಗಲಿ, ಮನಸ್ಸು ಮಾಡಿದ್ರಪ್ಪ ಅಂದ್ರೆ ಬಂಗಾರವನ್ನು ಹಾಸಿ ಬಂಗಾರ ಹಚ್ಕೋತಿದ್ರು ಅವರು. ದುಡ್ಡನ್ನು ಈ ದುಪ್ಪಟ್ಟಲ್ಲ 100 ಪಟ್ಟು ಮಾಡುವಂತಹ ಶಕ್ತಿ ಇತ್ತು. ನವಲಗುಂದದ ನಾಗಲಿಂಗ ಅಜ್ಜವರು ಮೂತ್ರವನ್ನು ವಿಸರ್ಜನೆ ಮಾಡಿ ಕಲ್ಲನ ಬಂಗಾರ ಮಾಡುವಂತಹ ಶಕ್ತಿ ಹೊಂದಿದ್ರು. ಗದಗಿನ ಶಿವಾನಂದ ಅಪ್ಪವರು ಇನ್ನೂ ಸಣ್ಣವರಿದ್ದಾಗ ನವಲಗುಂದದ ನಾಗಲಿಂಗಜ್ಜ ಚಪ್ಪುಗೊಡ್ಲಿ ಬೀಸುವಂಥ ಊರಾಗ ಬಂದುಬಿಟ್ಟಂತ ಎಲ್ಲ ಹುಡುಗರ ಜೋಡಿ ಸಣ್ಣ ಹುಡುಗ, 1-5 ವರ್ಷದ ಬಾಲಕ. ಗದಗಿನ ಶಿವಾನಂದಪ್ಪವರು ಎಲ್ಲ ಹುಡುಗರು ಓಡಿ ಹೋದು ನಾಗಲಿಂಗಜ್ಜ ಬಂದು ಅವ್ರು ಹೆದರ್ತಿದ್ರು ಊರಾಗಿನ ಮಂದಿ ಎಲ್ಲ. ಚಪ್ಪುಗೊಡ್ಲಿ ಬೀಸುವಂತ ಬಂದುಬಿಟ್ಟ. ಆವಾಗ 5 ವರ್ಷದ ಬಾಲಕ ಶಿವಾನಂದಪ್ಪಗಳು ಗದಗಿನವರು ಸುರೇಬಾಣದೊಳಗೆ ಓಡಿ ಬಂದವರನ್ನ ನಾಗಲಿಂಗಜ್ಜಗೆ ನಮಸ್ಕಾರ ಮಾಡಿ ಬಗ್ಗಿ ನಿಂತರು. ಸರಿಲೇ ಸರಿ ಕಡಿತನೆ ಕಡಿತನಂದ್ರು ಅವರು. ಅಷ್ಟಂದ್ರೂ ಸಹಿತ ನಮ್ರವಾಗಿ ಸಣ್ಣ ಹುಡುಗ ಕೈ ಮುಕ್ಕೊಂಡು ನಿಂತಿದ್ದನ್ನು ನೋಡಿ ನಾಗಲಿಂಗಜ್ಜವ್ರು ಕೇಳಿದ್ರಂತೆ, ಅಲ್ಲೋ ನಿನ್ನ ಕಡಿತೇನಂದರು ಹೆದರಿಕೆ ಬರಲಿಲ್ಲಣ ಅಂತಂದರು. ಆವಾಗ ಅವರು ಅಂದರು, ಕಡ್ಯಾವ ರಾಕ್ಷಸ ರಕ್ಷಣೆ ಮಾಡವ ದೇವ್ರ, ನೀ ರಾಕ್ಷಸ ಅಲ್ಲ ಅಂಥೇಳಿ ನನಗೆ ಗೊತ್ತೈತಿ, ಮತ್ತು ನಾ ಯಾಕೆ ಹೆದರಲಿ ಅಂತ ಕೇಳಿದ್ರಂತ ನೋಡ್ರಿ ಗದಗಿನ ಶಿವಾನಂದ ಪೋಳು. ನೋಡ್ರಿ ಕಣ್ಣು ಮುಚ್ಚಿ ಆದಂಥ ಘಟನೆಯನ್ನು ಕಣ್ಣು ಮುಂದೆ ನೋಡ್ರಿ, ಕಣ್ಣು ಮುಂದೆ ನೋಡ್ರಿ. ನಾಗಲಿಂಗಜ್ಜ ಹುಡುಗನ ತೆಕ್ಕಿ ಹಾಕೊಂಡು ಕಿವಿ ಒಳಗೆ ಒಂದು ಮಂತ್ರ ಹೇಳಿದ್ರಂತ ನೋಡ್ರಿ ಸಣ್ಣವರಿದ್ದ ಹುಡುಗ. ಯಾವ ಮಂತ್ರಪ್ಪ ಅಂದ್ರೆ, ಆ ಮಂತ್ರವನ್ನು ಹೇಳಿ ಕಲ್ಲು ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ರೆ ಕಲ್ಲು ಬಂಗಾರ ಕಿತ್ತಂತ ಆ ಮಂತ್ರ ಹೇಳಿ ಹೋಗ್ಬಿಟ್ರಂತ. ಮುಂದೆ 5 ವರ್ಷದಾಗಿದ್ದವ್ರಿಗೆ ಹೇಳಿದ್ರೆ ಖರೆ, ಅದನ್ನು ದಿನಾ ಮಂತ್ರ ಸ್ಮರಿಸ್ತಿದ್ರು ಅವರು, ಆದರೆ ಒಂದು ದಿನಾನೂ ಅದನ್ನು ಪ್ರಯೋಗ ಮಾಡಲಿಲ್ಲ ಗದಗಿನ ಶಿವಾನಂದಪ್ಪಗಳು. ಒಂದು ಸಾರಿ ಏನಾಗಿತ್ತಂದರೆ, ಆ ಗದಗಿನೊಳಗೆ ಅವರು ಕುಂಡ್ರುವಂಥ ಜಾಗ ಇವತ್ತಿನ ಮಟನೂ ಐತ್ರಿ ಮಟ್ಟದಾಗ, ಅಜ್ಜವ್ರು ಕುಂಡ್ರು ಜಾಗ. ಶಿವಾನಂದ ಪೋಳು ಕುಂತಿದ್ರಂತೆ, ಕುಂತಾಗ ಏನೋ ವಿಚಾರ ಮಾಡಾಕತ್ತಿದ್ರಂತೆ. ಆವಾಗ ನಂದೀಶ್ವರಪ್ಪ ಅವರು ಬಂದು, ಯಪ್ಪ ಏನು ವಿಚಾರ ಮಾಡಾಕತ್ತೀರಿ ಅಂತ ಕೇಳಿದ್ರಂತೆ. ಏನಿಲ್ಲಪ್ಪ, ಏನಿಲ್ಲ. ಏನಪ್ಪ ಅಂದರು, ಏ ಒಂದು 80 ವರ್ಷದ ಹಿಂದೆ ನವಲ್ಗುಂದದ ನಾಗಲಿಂಗಪ್ಪ ಒಂದು ಮಂತ್ರ ಹೇಳಿದ್ದ, ನೆನಪೈತು, ಏನು ಮರ್ತನೋ ಅಂತ ಹಂಗೆ ವಿಚಾರ ಮಾಡತ್ತಿದ್ನೇಳಪ್ಪ ಅಂತಂದ್ರಂತ. ಆವಾಗ ಭಕ್ತರು ಕೇಳಿದ್ರೆ, ಯಾವ ಮಂತ್ರ ರೀ ಅಪ್ಪ ಅಂದ್ರಂತ. ಆ ಮಂತ್ರ ನಿಮಗೆ ಹೇಳಿನಂದ್ರೆ ಮಟ್ಟಕ್ಕೆ ಬರೋದಲ್ಪ, ನೀವು ಜಾತ್ರೆ ಮಾಡೋಕ್ಕೆ ನಿಲ್ತೀರ ಸುಮ್ಮನೆ ಇರಂತೇಳಿ ನಕ್ಕಿದ್ರಂತ ನೋಡ್ರಿ. ಎಷ್ಟು ನಿರ್ಲಿಪ್ತ ಭಾವ.
ಸಿದ್ಧಾರೂಢ ಪೂರ್ಣ ಒಬ್ಬವ ಮಾರ್ವಾಡಿ ಬಡತನ ಇತ್ತು. ತನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಹೊಂಟಿದ್ದ. ನಾಳೆ ಅವನು ಊಟಕ್ಕೆ ಸಿದ್ಧಾರೂಢರನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಂಥೇಳಿ ಇವತ್ತು ಸಿದ್ಧಾರೂಢರ ಅಂತ್ಯಕ್ಕೆ ಪ್ರವಚನ ಕೇಳಕ್ಕೆ ಕುಂತಿದ್ದ. ರಾತ್ರಿ ಪ್ರವಚನ ಹೇಳತ್ತಿದ್ರೆ ಪಾಠಶಾಲೆಯೊಳಗೆ ಸಿದ್ಧಾರೂಢರು ಪ್ರವಚನ ಹೇಳುವಾಗ ಒಂದು ಮಾತು ಹೇಳಿದ್ರಂತ ಏನಂದ್ರೆ, ಇನ್ನು ಎರಡು ದಿವಸದೊಳಗೆ ನವಲಗುಂದದ ನಾಗಲಿಂಗಪ್ಪ ಬರಾಕತ್ತಾನಪ್ಪ ಹುಬ್ಬಳ್ಳಿಗೆ. ಅವ ವಿಚಿತ್ರ ಸ್ವಭಾವದ ಮದನೋ, ಅವ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ಅದಕ್ಕೆ ಯಾರೇ ಭಿಕ್ಷಾ ಅದು ಬೇಡಕ್ಕೆ ಬಂದರೆ, ಏನಾರೇ ಚೇಷ್ಟೆಗಳನ್ನು ಮಾಡಿದರೆ ಭಿಕ್ಷುಕರಾಗಲಿ, ಯಾರು ತಡ್ಕೊಡ್ರು ಅಂದಿಟ್ಟ ಭಾಳ ಸಿಟ್ಟಾಗಬೇಡ್ರಿ ಅಂತ ಮೊದಲೇ ಹೇಳತ್ತಿದ್ರಂತ ಸಿದ್ಧಾರೂಢರು. ಆ ಬಡು ಮಾರ್ವಾಡಿ ಬಂದ. ಅಜ್ಜಿಗೆ ನಮಸ್ಕಾರ ಮಾಡಿಯಪ್ಪ, ನಾಳೆ ನಮ್ಮ ಮನೆಗೆ ನೀವು ಪ್ರಸಾದಕ್ಕೆ ಬರಬೇಕು. ಒಂದು ನಾಲ್ಕು ದೋತ್ರದ ಗಂಟ ಹೊಸ ತೊಗೊಂಡು ಬಂದೇನಿ ರೀ, ಅವನ್ನ ಓಣಿ ಓಣಿಗೆ ಹೋಗಿ ಮಾರಿ ವ್ಯಾಪಾರ ಮಾಡ್ಬೇಕಂತ ಆಸೆ ಮಾಡಿದ್ದೇನೆ. ಅದಕ್ಕೆ ನಾಳೆ ನಮ್ಮ ಮನೆಗೆ ನಿಮ್ಮ ಪಾದ ಪೂಜೆಯನ್ನು ಮಾಡಿ ನಿಮಗೆ ಪ್ರಸಾದ ಉಣಿಸಿ ನಂದು ಒಂದು ಕಾಯಕವನ್ನು ಆರಂಭ ಮಾಡ್ತೀನಿ ಅಂತ ಹೇಳಿದ ಮಾರ್ವಾಡಿ. ಎಷ್ಟು ಪ್ರಯತ್ನ ಮಾಡಿದ್ರೂ ಸಹಿತ ಸಂಪಾದನೆ ಆಗವಲ್ತ್ರಪ್ಪ, ಅದಕ್ಕೆ ಅಂದ ಆತ ನಡೀಪ ನಾಳೆ ಬರ್ತೇನೆ ಅಂದ್ರೆ ಸಿದ್ಧಾರೂಢರು. ಸಿದ್ಧಾರೂಢರ ಮಾರ್ವಾಡಿ ಮನೆಗೆ, ಬಡ ಮಾರ್ವಾಡಿಯ ಮನೆಗೆ ಹೋಗಿದಾರ. ಊಟಕ್ಕೆ ಕುಂತಾರ ಒಳಗೆ. ಅದು ಯಾವ ರೂಪದಿಂದ ಹೋಗಿದಾನೋ ನಾಗಲಿಂಗಜ್ಜ ಒಬ್ಬ ಭಿಕ್ಷುಕನಾಗಿ ಹೋಗಿ ಬಡ ಬಡ ಒಳಗಿಂದು ಒಂದು ದೋತ್ರದ ಗಂಟು ತೊಗೊಂಡು ಬಂದು ಹರಹರದ ಎಲ್ಲರಿಗೂ ಕೊಡಾಕತ್ಬಿಟ್ಟಂಥದನ್ನು ತೆಗೆದಕ್ಕೆ ಎಲ್ಲರಿಗೂ ಒಂದೊಂದು ಹಂಗೆ ಕೊಡಾಕತ್ಬಿಟ್ಟ. ಮಾರ್ವಾಡಿ ನೋಡಿದ, ನನ್ನ ಮನೆಯಾಗಿನ ಗಂಟು ಒಳಗೆ ಸಿದ್ಧಾರೂಢರು ಹುಟ್ಟಕ್ಕೆ ಕುಂತಾರ, ಹೊರಗೆ ಇದು ನಡೆದೈತಿ. ನನ್ನ ಮನೆಯಾಗ ನುಗ್ಗಿಕ್ಯಾರ ಮಗನ, ಯಾರು ನೀ ಅಂತ ಹೇಳಿಕಾರ. ಆ ಭಿಕ್ಷುಕನ ರೂಪದೊಳಗಿರುವಂಥ ನಾಗಲಿಂಗಜ್ಜವ್ರನ್ನ ಹೊಡೆಯಕತ್ಬಿಟ್ಟ. ಯಾವಾಗ ನಾಗಲಿಂಗಜ್ಜವ್ರ ಮೇಲೆ ಕೈ ಮಾಡಿದ ಅವಾಗ ಮೈಯಾಗನೇ ಬೆಂಕಿ ಬಿದ್ದುಬಿಡ್ತು ನೋಡ್ರಿ, ಮೈ ಉರುಪು ಎದ್ದುಬಿಡ್ತು. ಬಿದ್ದು ಹೊಳ್ಳಾಡಿ ಒದರಾಡಕತ್ತ ಒದರಾಡಕತ್ತ ಆವಾಗ ಸಿದ್ಧಾರೂಢರು ಒಳಗೆ ಊಟಕ್ಕೆ ಕುಂತಿದ್ರು. ಏನಂತ ಹೇಳಿಕಾರ, ಹೊರಗೆ ಬಂದು ನೋಡ್ತಾರ ನಾಗಲಿಂಗಜ್ಜ ಎಲ್ಲರಿಗೂ ದೋತ್ರ ಹಂಚಕತ್ತಾನ, ಇವ ಉರಿ ಉರಿ ಅಂತ ಬಿದ್ದು ಹೊಳ್ಳಾಡಕತ್ತಾನ. ಆವಾಗ ಸಿದ್ಧಾರೂಢರು ಆ ಮಾರ್ವಾಡಿಯನ್ನು ತಮ್ಮ ತೊಡಿ ಮೇಲೆ ತಲೆ ಇಟ್ಕೊಂಡಿಕ್ಯಾರ. ಏನು ಹೇಳಿದ್ನಿಪ್ಪ ನಿನಗೆ, ನಿನ್ನೆ ಹೇಳಿದ್ದೀನಿ ಎಲ್ಲರಿಗೂ, ಹುಬ್ಬಳ್ಳಿ ಊರಾಗ ನಾಗಲಿಂಗಪ್ಪ ಬರ್ತಾನೋ, ಹುಷಾರಿಂದ ಇರಂಥೇಳಿ. ಇಷ್ಟು ನಿಮಗೆ ಮುನ್ನೆಚ್ಚರಿಕೆ ಕೊಟ್ಟರೂ ಸಹಿತ ಆ ನಾಗಲಿಂಗಪ್ಪನ ತಡಿವಿ ತೊಂದರೆ ಒಳಗಾದಿಲ್ಲಪ್ಪ. ಅವ ಅವಧೂತ ನಾಗಲಿಂಗಜ್ಜ ಅಂದ್ರೆ ಸಾಕ್ಷಾತ್ ಪಾರ್ವತಿಯ ಸ್ವರೂಪಪ್ಪ. ಅಂಥ ಮಹಾತ್ಮರಿಗೆ ಚಳನವನ್ನು ಮಾಡಿದರೆ ಹಿಂಗೆ ಅನುಭವಿಸ್ಬೇಕಾಕತಿ, ನಮ್ಮ ವಂಶನ ನಿರ್ವಂಶ ಆಕತಿಪ್ಪ. ಅದಕ್ಕೆ ಕ್ಷಮಾ ಬೇಡವ್ರನ್ನಂತೇಳಿಕರ ಎಬಿಸಿ ಕಾಲು ಬೆಳಕು ಹಚ್ಚಿದ್ರಂತ. ಯಾವಾಗ ಕ್ಷಮಾ ಬೇಡಿದ ಆವಾಗ ನಾಗಲಿಂಗಜ್ಜ ಸಾಕ್ಷಾತ್ ಪರಮೇಶ್ವರ ದೇವತೆಗಳನ್ನು ವಂಚಿಸಿ ಕೈಲಾಸವನ್ನು ತೊರೆದು ಸಾಕ್ಷಾತ್ ಪರಮೇಶ್ವರನ ಸಿದ್ಧಾರೂಢನ ರೂಪದಿಂದ ಬಂದಾನಪ್ಪ ಹುಬ್ಬಳ್ಳಿಗೆ. ಅವ ಹೇಳಾಕತ್ತಾನಂತ ಹೇಳಿಕರ ನಿನ್ನ ಕ್ಷಮ ಮಾಡಿದನು ಮಗನ ಅಂತ ಹೇಳಿದ್ರ ನಾಗಲಿಂಗಜ್ಜ. ಆವಾಗ ಅವನು ಉರಿ ಹೋತು. ಆವಾಗ ಸಿದ್ಧಾರೂಢರು ಒಂದು ಮಾತಂದ್ರಂತ ನೋಡ್ರಿ, ಏನಂದರೆ ನೋಡಪ್ಪ ನಿನಗೆ ಬಡತನ ಐತಿ, ಎಷ್ಟು ಉದ್ಯೋಗಗಳನ್ನು ಮಾಡಿದರೂ ಸಹಿತ ಅದು ಲಾಭ ಆಗವಲ್ತಂತ ಹೇಳ್ಯಾರ. ನನ್ನ ಕರೆದು ನೀ ಇವತ್ತು ಪ್ರಸಾದವನ್ನು ಉಣಸಾಕತ್ತಿದ್ದಿ, ಆದರೆ ನನ್ನ ಕೆಲಸ ಹಗರ ಮಾಡಿದ ನವಲಗುಂದದ ನಾಗಲಿಂಗಪ್ಪ. ಯಾಕಂತಂದ್ರೆ ನಿನ್ನ ನಾಲ್ಕು ಅರಿವಿ ಗಂಟಿನೊಳಗೆ ಒಂದು ಗಂಟೆ ಬಡಬಗ್ರಿಗೆ ತನ್ನ ಕೈಯಾರಿ ದಾನ ಮಾಡಿದಾನ. ಮುಂದಿನ ವರ್ಷ ಬರುವುದ ಹುಬ್ಬಳ್ಳಿ ಒಳಗನ ಒಂದು ದೊಡ್ಡದ ಸ್ವಂತ ಅಂಗಡಿ ಖರೀದಿ ಮಾಡಿ ನಿಂದ ಒಂದು ಸ್ವಂತ ದೊಡ್ಡ ಅರಿವಿ ಭಂಡಾರದ ಅಂಗಡಿನ ಚಾಲು ಮಾಡ್ತಿಪ್ಪ ನೀ ಅಂತ ಹೇಳಿಕಾರ. ಸಿದ್ಧಾರೂಢರು ಅಂದ್ಬಿಟ್ರಂತ ನಾಗಲಿಂಗಜ್ಜ ನಗಾಕತ್ತಂತ. ನೋಡು ತಮ್ಮ, ನಿಮ್ಮಪ್ಪ ಸಿದ್ಧಾರೂಢ ಎಷ್ಟು ದೊಡ್ಡವದನಂದ್ರೆ ಇತ್ತ ನನ್ನೂ ರಮಿಸಿದ,
ಇತ್ತ ನಿನಗೂ ಸಮಾಧಾನ ಮಾಡಿದ, ಇತ್ತ ತನ್ನ ಆಶೀರ್ವಾದವನ್ನು ಸತ್ಯ ಮಾಡ್ಕೊಂಡು ನೋಡಪ್ಪ ಮಗನ ಅಂದ್ರಂತ ಮುಂದೆ ಒಂದು ವರ್ಷದೊಳಗೆ ಸಿದ್ಧಾರೂಢರು ನುಡಿದಂಗೆ ಆ ಮಾರ್ವಾಡಿ ಇಡೀ ಹುಬ್ಬಳ್ಳಿಗಿನ ಒಂದು ದೊಡ್ಡ ಅಂಗಡಿ ಮಾಡುವಂಥ ಶ್ರೀಮಂತನಾಗುವಂಥ ಭಾಗ್ಯ ಲಭಿಸ್ತು. ಇವತ್ತಿನ ಮಟನೂ ಸಹಿತ ಹುಬ್ಬಳ್ಳಿ ಒಳಗೆ ಆ ಮಾರ್ವಾಡಿ ಶ್ರೀಮಂತನಾಗಿ ಮೆರೆಯಕತ್ತನ್ನೋದಕ್ಕಾಗಿ ಇಂತಹ ಮಹಾತ್ಮರ ಲೀಲೆಗಳನ್ನು ಕೇಳಿದಂಥ ನಾವು ಪುಣ್ಯಾತ್ಮರಂತ ಹೇಳಿ ತಿಳ್ಕೊಂಡು ಬಿಡಿ ಇವತ್ತಿನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.